ಖಾನಾಪುರ್ ತಾಲೂಕಿನಲ್ಲಿ ಬಸ್ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಅಸಮರ್ಪಕ ಬಸ್ ಸೇವೆಗಳಿಂದಾಗಿ ಕೆಲ ಪ್ರದೇಶಗಳ ಗ್ರಾಮಗಳು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಜೊತೆಗೆ ನಗರದಲ್ಲಿ ಕಾಲೇಜು ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳು ಬಸ್ನಲ್ಲಿ ಪ್ರಯಾಣಿಸಬೇಕಾಗಿದೆ. ಈ ಪಯಣ ವಿದ್ಯಾರ್ಥಿಗಳ ಬದುಕಿನೊಂದಿಗೆ ಆಟವಾಗಿದೆ. ಮಾತ್ರ ಇದನ್ನು ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯ ಡಿಪೋ ಮುಖ್ಯಸ್ಥರು ನಿರ್ಲಕ್ಷಿಸುತ್ತಿದ್ದಾರೆ. ಇದಕ್ಕೆ ಉದಾಹರಣೆ ಎಂದರೆ ನಾಗರಗಾಳಿ ಖಾನಾಪುರ್ ಬೆಳಗಾವಿ ಬಸ್ ಪ್ರಯಾಣ. ಖಾನಾಪುರ್ ತಾಲೂಕು ಶೈಕ್ಷಣಿಕವಾಗಿ ಹಿಂದುಳಿದ ತಾಲೂಕು ಎಂದು ತಿಳಿದು ಬಂದಿದೆ. ಹೀಗಾಗಿ ತಾಲೂಕಿನ ಹಲವು ಗ್ರಾಮಗಳ ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ಇದಲ್ಲದೆ ಬಸ್ ವ್ಯವಸ್ಥೆಯೂ ಸಮರ್ಪಕವಾಗಿಲ್ಲ. ಇಂತಹ ಪ್ರಯಾಣದಲ್ಲಿ ವಿದ್ಯಾರ್ಥಿಗಳ ಜೀವಕ್ಕೆ ಅಪಾಯವಾದರೆ ಯಾರು ಹೊಣೆ ಅಂತಹ ಪ್ರಶ್ನೆಯನ್ನು ಪೋಷಕರು ಕೇಳುತ್ತಾರೆ. ಖಾನಾಪುರ್ ತಾಲೂಕಿನ ನಾಗರಗಾಳಿ ಖಾನಾಪುರ್ ಬೆಳಗಾವಿ ಬಸ್ನಿಂದ ನಾಗರಗಾಳಿ ಮೆರಡ ಹಲ್ಗಾ ಹಲ್ಸಿ ನಂದಗಡ್ ಮೊದಲಾದೆಡೆಯಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡುತ್ತಾರೆ. ಬಸ್ಗಳು ಅಸಮರ್ಪಕವಾಗಿದ್ದರಿಂದ ಶಿಕ್ಷಣ ನಷ್ಟದ ಭಯದಿಂದ ಅಕ್ಷಾಂಶ ಬಸ್ನ ಬಾಗಿಲಿಗೆ ನೇತಾಡುತ್ತಾ ಪ್ರಯಾಣ ಮಾಡುತ್ತಾರೆ. मी महाबलेश्वर परिश्रम पटेल ग्राम पंचायत सदस्य हलगा गाँव मेरडा मी शासनाला व जनप्रतिनिधिला व डिपो मैनेजर खानापुर यांना विनंती करतो की सकाळी 7:30 वाजता नागरगाळी ते बेळगाव ही बस कॉलेजच्या मुलासाठी आहे. जवळजवळ 200 ते 250 मुलं कॉलेजसाठी जातात आणि कॉलेजला जाताना बस फुल भरून ओंकळत जवळजवळ 20-25 मुलं दररोज जातात. ह्याची जर कोणी लोंबकळत असताना बसून विद्यार्थी पडला तरी ह्याला जबाबदार कोण? मी सरकारला विनंती करतो व खानापूर डिपो मॅनेजरला व खानापूर तालुक्याच्या लोकप्रतिनिधींना मी विनंती करतो की आणखी एक बस सुरू करून ह्या विद्यार्थ्यांना व ह्या नागरगळी बस्तवाड करजगी मेरडा हलगा किरळशी हत्तरवाड हळशी मेंढेगळी या जनतेला व विद्यार्थ्यांना न्याय द्यावा अशी मी तुम्हाला विनंती करतो. ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸಿ ಬಸ್ ಸೇವೆ ಹೆಚ್ಚಿಸಲು ಪ್ರಯತ್ನಿಸಬೇಕು. ಇಂತಹದೊಂದು ಬೇಡಿಕೆ ತಾಲೂಕಿನ ಜನತೆಯಿಂದ ಹಾಗೂ ವಿದ್ಯಾರ್ಥಿ ಸಮೂಹದಿಂದ ಕೇಳಿಬರುತ್ತಿದೆ. ಸುಹಾಸ್ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ್.